ವಿರಾಮದ ಬಳಿಕ ಮೂಗಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹತ್ತಕ್ಕೂ ಅಧಿಕ ನೆರೆ ಸಂತ್ರಸ್ತರ ಕುಟುಂಬಗಳು ನಾಲ್ಕು ವರ್ಷಗಳಿಂದ ಸರ್ಕಾರಿ ಸಮುದಾಯ ಭವನ ಶಾಲಾ ಕಟ್ಟಡದಲ್ಲಿ ವಾಸವಾಗಿದ್ದು ಪ್ರತಿ ಕ್ಷಣವೂ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಿಕೆ ನಾನಗೂರ ಗ್ರಾಮಸ್ಥರು ಕೃಷ್ಣಾ ನದಿ ಪ್ರವಾಹದಿಂದ ಮನೆ ಕಳೆದುಕೊಂಡು ಸೂಕ್ತ ನೆಲ ಇಲ್ಲದೆ ಇರುವುದರಿಂದ ಈಗಲೂ ಸರ್ಕಾರಿ ಕಟ್ಟಡದಲ್ಲಿ ಮಕ್ಕಳೊಂದಿಗೆ ವಾಸಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾಗನೂರು ಗ್ರಾಮವು ಆಲ್ಮಟ್ಟಿ ಹಿನ್ನೀರಿನಿಂದ ಮುಳುಗಡೆಯಾಗಿದ್ದಕ್ಕೆ ಅಂದಿನ ಸರ್ಕಾರ ಎರಡ್ ಸಾವಿರದ ಎಂಟರಲ್ಲಿ ಪುನರ್ವಸತಿ ಕೇಂದ್ರ ಸ್ಥಾಪಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಡ್ಡೇರಹಟ್ಟಿ ಗ್ರಾಮದಲ್ಲಿ ನೂರ ತೊಂಬತ್ತೆಂಟು ಎಕರೆ ಪ್ರದೇಶದಲ್ಲಿ ಸ್ಥಳವನ್ನು ನಿಗದಿಪಡಿಸಲಾಗಿತ್ತು ನಾಲ್ಕೂವರೆ ಸಾತ್ರಿ ಇಲ್ಲಿ ಅದೇ ಇಲ್ಲಿ ಸಾಲ ರೀ ಗೋರ್ಮೆಂಟ್ ಸಾಲ ರೀ ನಾವಿಲ್ಲಿ ಒಂದು ಹತ್ತು ಹನ್ನೆರಡು ಕುಟುಂಬ ಐತ್ರಿ ನಾವು ಮನ್ಯಾಗ ಏಳು ಜನ ಅದೇವ್ರಿ ಆದರೂ ನಮ್ಗೆ ಹೋಗ್ಲಾಕ ಇಲ್ಲಿ ಅವಕಾಶ ಇಲ್ಲ ರೀ ಇದ್ರೆ ಇಲ್ಲಿ ಇರ್ಬೇಕು ರೀ ಹೊಳ್ಯಾಗ ಹೊಳೆ ಹೋಗ್ಬೇಕ್ರಿ ಇದ್ರ ಇಲ್ಲಿ ನಮಗೆ ಇದನ್ನೆಲ್ಲರಿ ಇರ್ಲಾಕ್ರಿ ಏನೂ ಇಲ್ಲ ರೀ ಶಾಲೆ ಅದ ಅದ್ರಿ ಅವ್ರು ಏನು ಇಲೆಕ್ಷನ್ ಬಂದು ಅಂದ್ರೆ ಮುಳುಗಡೆ ಆಗಟ್ಟು ರೀ ಅದ್ರ ಮ್ಯಾಲತ್ ಮಾತ್ ಒಸ್ತಾನೆ ಯಾರು ಇಲ್ಲ ಸಪ್ತರಿ ಅನ್ನತ ಅದರಿ ಅವನ ಕೇಳುದಲ್ರಿ ತಾಲೂಕು ಇಲ್ಲ ರೀ ಯಾರು ಬರೋದಿಲ್ಲರಿ ಯಾರು ಹೊಳಿ ಬಂದಾಗಟ್ಟ ಬರ್ತಾರ ಹೇಳ್ತೀವ್ರಿ ಹೇಳ್ತೀವ್ರಿ ಆತ ಮಾಡಿ ಕೊಡ್ತಿವತಾರೀ ಅದ್ರ ಮೇಲೆ ಅವ್ರು ಬರುದಿಲ್ರಿ ಅಂತ್ ನಾಲ್ಕು ಮಂದಿಗೆ ಐದು ಜನ ನಾಲ್ಕು ಜನ ಹಿಂಗೆ ಹೆಂಗಟ್ಟಾಗಬೇಕ್ರಲ್ಲ ನೋಡ್ರಿ ಜಾಗ ಆಟ್ಕೊಳ್ರಿ ನಮಗೆ ನಾವ ಪಿ ಕೆ ನಾಂಗ್ನೂರೀ ಈಗ ಪೈಲಾ ಬಾಂದ್ರಿ ಈಗ ಹತ್ತೊಂಬತ್ತು ಇದ್ರಾಗ್ರಿ ಅವಾಗ ಹೊಳಿ ಬಂತು ಪೈಲ ರೀ ಮತ್ತೆ ಅವಾಗ ಊರಿಗೆ ಹಾದ್ರಿ ಕಿತ್ಕೊಂಡು ಹೋಗಿ ಬದಕ್ಕೆ ಇಲ್ಲಿ ಮತ್ತ್ ನಾಲ್ಕು ವರ್ಷ ಆತರ ಈಗ ಇನ್ನ ಏನು ಜಾಗ ತಾರಿ ಕುಡ್ತನತ್ತಾರೀ ಕೊಡೋವಾರಿ ಜಾಗ ಆದ್ರ ಪಾಡಾಕತ್ರಿ ನಮ್ಗ ನಾವು ಏನಾರ ಒಂದು ಹದಿನೈದು ಕುಟುಂಬ ಅದಾವ್ರಿ ಇಲ್ಲೆಲ್ಲ ಹ್ಞೂ ಆಯ್ತು ಅಲ್ಲಿ ಅಲ್ಲಿ ಬೇರೆ ಅದಾವ್ರಿ ಅಲ್ಲಿ ಪತ್ರಾಸ ಬಿಡ್ಕೊಂಡು ಇಟ್ಟಾರ ಇಟ್ಟಾರ ಅಲ್ಲಿ ಬೇರೆ ಅದಾವ್ರಿ ಅದ ಇಲ್ಲೇ ಊರ್ ಮೇಲೆ ಬಂದದೇವ್ರಿ ಮತ್ತೆ ಹೆಂಗೆ ಏನ್ ಮಾಡಿದ್ರಿ ಇಲ್ಲ ಏನಿಲ್ಲ ಮತ್ತೆ ಇದು ಅಷ್ಟು ಮುನಿಗಿ ಹೋಗ್ಯಾರ ಪತ್ರಾಸ್ಗಳು ಹಾಕಿದ್ರಿ ಇದ್ರಾಗ ಅವು ಬಿದ್ದಾವ್ರಿ ಎಲ್ಲ ಮತ್ತೆ ಏನು ನೋಡ್ಕೊಂಡು ಹಾರೀ ಯಾರು ಮಾಡವ್ರಿ ಯಾರು ಮಾಡವ್ರಿ ಶಾಸಕರು ಎಲ್ಲ ಬಂದ ಹೋಗ್ಯಾರಿ ಬಾಂಧವ್ಯಾರ ಕರೆ ಮಾಡ್ತನತ್ತ ರೀ ಮಾಡುವ ರೀ ಇದರ್ಲೆ ಹ್ಞೂ ಮಾಡುವ ರೀ ಹೆಂಗೆ ಜಾಗ ಆಟ ಕಾಮ್ ಗಂ ನಮ್ಗೆ ಬಡವ್ರಿಗೆ ಇಷ್ಟು ಸಾವಸ್ತ್ರಿ ಜಾಗ ಯಾಕೆ ಕೊಟ್ಲಾರ ಪರಟ್ ಬದಾವ ಅಂತ ಹೇಳ್ತಾರೆ ರೀ ಇನ್ನೂ ಕೊಡವ ರೀ ಅವ್ರು ಹೆಂಗೆ ಏನು ಮಾಡಿದ್ರಿ ಅದ್ರ ಜಾಗ ಸಹಾಯ ಮಾಡ್ರಿ ಬಡವ್ರ್ಗೆ ಇಷ್ಟು ಚಾಂಡ್ ಸಹಾಯ ಮಾಡಿರಿ ಮತ್ತು ಹೊಲ್ಗೂ ಸಹಾಯ ಆಗ್ಲತ್ತ ಅವ ಮಂದಿಗೆ ಹೊಲವೂ ಇಲ್ರಿ ನಮ್ಗೆ ಹ್ಞೂ ಇಲ್ಲೇ ಇದೀವಿ ರೀ ನೋಡು ಅವತ್ತಿನಿಂದ ಇವತ್ತಿನವರೆಗೂ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರದ ಹಕ್ಕು ಪತ್ರ ವಿತರಣೆ ಮಾಡದೇ ಇರುವುದರಿಂದ ತಮ್ಮ ಸ್ಥಳ ಎಲ್ಲಿ ಬರುತ್ತದೆ ಎಂಬುದು ಗೊತ್ತಾಗದೆ ಈಗಲೂ ಪರದಾಡುವಂತಾಗಿದೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳೇ ಕಾರಣ ಎಂದು ಆರೋಪ ಮಾಡುತ್ತಿದ್ದಾರೆ ಈ ಸಾಲಿ ರೀ ಈ ಸ ಗೌರ್ಮೆಂಟ್ ಸಾಲಿ ಐತ್ರಿ ನಮಗೆ ಇಲ್ಲೇ ತಂದು ಇಟ್ಟಾರೆ ಹೊಳಿ ಬರೋಣ ಇಲ್ಲೇ ಅದೀವಿ ರೀ ನಾವು ಅಂತ ಅವ್ರು ಕುಡ್ತನ ಕುಡ್ತಾ ಹತ್ತಾರ ವರ್ಷಕ್ಕೊಮ್ಮೆ ಹೊಳಿ ಬರ್ತೈತ್ರಿ ಮತ್ತು ವರ್ಷ ಕೊಡ್ತಾನೆ ಹತ್ತಾರೀ ಹ್ಞೂ ಆತ ರೀ ಹೋಗಿ ಬಿಡ್ತಾರೀ ಆ ಥರ ಮ್ಯಾಗೆ ಏನು ಬರೋದಿಲ್ಲ ಏನಿಲ್ಲ ನಾವು ನಮ್ಮದು ಹೊಳಗೆ ಎಲ್ಲ ಹೋಗೇತ್ರಿ ಏನು ಮಾಡಿದ್ರಿ ನಾವು ಮನೆ ಹೋಗೈತಿ ಜಾಗ ಹೋಗೈತಿ ಎಲ್ಲ ಹೋಗೈತ್ರಿ ನಾವು ಏನು ಹೋಗ್ಬೇಕು ರೀ ನೀವು ಸರ್ಕಾರ ಯಾರು ನೋಡೋಂಗಿಲ್ಲ ಏನಿಲ್ಲ ನಮಗೆ ಎತ್ರೂ ಆಧಾರ ಇಲ್ಲ ಹಸ್ರೂ ಇಲ್ಲ ನಾವು ಏನು ಮಾಡ್ಬೇಕು ರೀ ನಮ್ಮ ಮನ್ಯಾಗ ಪೇಶಂಟ್ ರೀ ನಮಗೆ ಯಾರು ನೋಡೋರಿ ನಮಗೇನು ಏನ್ ದಗತ ಏನಾಗ್ತಾವೆ ಏನಾಗ್ತಾವಿ ಮನ್ಯಾಕೇಶನ್ ಅದನ್ನ ಏನು ನೋಡ್ಬೇಕು ನಾವು ಏನು ತಿನ್ಬೇಕು ಹಂಗೆ ಬದಗ್ಬೇಕು ನಾವು ಅದು ಏನು ವಿಚಾರ ಮಾಡ್ಬೇಕ್ರಲ್ಲ ಈಗ ಇಲ್ಲಿ ಬಂದು ನಾಲ್ಕು ವರ್ಷ ಆತ್ರಿ ರೀ ಹಾ ರೀ ಇಲ್ಲಿ ಕರ್ಕೊಂಡಿಲ್ಯದ್ರಿ ಎಲ್ಲಿ ದಗದಿರ್ತಾವ್ರಿ ರೀ ಕೆಲಸ ಒಂದಿನ ಇರ್ತಾವ ನಾಲ್ಕು ದಿನ ರಂಗಿಲ್ಲ ಮತ್ತ ಏನು ಎಲ್ಲಿ ಎಲ್ಲಿ ಒಂದಿನ ತಿಂತಿ ಒಂದಿನ ಇಲ್ಲಿ ಯಾರಿಗ ಹೇಳೋನ್ರಿ ನಾವು ಏನೋ ನಮ್ಮ ಪರಿಸ್ಥಿತಿ ಈಗ ರೀ ಏಕೆ ನಾಗನೂರ ಗ್ರಾಮ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹುಟ್ಟೂರರಾಗಿದ್ದರೂ ಇಲ್ಲಿನ ನೆರೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ನೆರೆ ಸಂತ್ರಸ್ತರ ಸಮಸ್ಯೆ ಕುರಿತು ಜನಪ್ರತಿನಿಧಿಗಳು ಧ್ವನಿ ಎತ್ತಿ ನಮಗೆ ನ್ಯಾಯ ಕೊಡಿಸಬೇಕೆಂದು ನೆರೆ ಸಂತ್ರಸ್ತರು ಆಗ್ರಹಿಸುತ್ತಿದ್ದಾರೆ ಉದಯ್ ಅಮೋಕ್ ಟಿವಿ ಚಿಕ್ಕೋಡಿ